ಹಾಯ್, ಹಲೋ ವಿದ್ಯಾರ್ಥಿಗಳೇ. ಎಲ್ಲ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮುಖ್ಯವಾದ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಪರೀಕ್ಷೆಗೆ ಸಂಬಂಧಿಸಿದಂತೆ ಬೋರ್ಡ್ ಅವರು ಒಂದು ಹೊಸದಾಗಿ PPTಯನ್ನು ರಿಲೀಸ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಪರೀಕ್ಷೆಗೆ ಸಂಬಂಧಿಸಿದಂತೆ ಮುಖ್ಯವಾದ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ. ನಿಮಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ ಲೈಕ್ನ ಮಾಡಿ. ಇಲ್ಲಿ ಮೊದಲ ಬಂದುಬಿಟ್ಟು ಎಲ್ಲ ಉಪನಿರ್ದೇಶಕರ ಇಲ್ಲಿ ಪರೀಕ್ಷಾ ವೇಳಾಪಟ್ಟಿ ಫಸ್ಟು ತಿಳಿಸಿದ್ದಾರೆ, ನಿಮ್ಗೆ ಗೊತ್ತಿರುತ್ತೆ ಆದರೂ ಕೂಡ ಹೇಳ್ತೀನಿ. ಸೆಕೆಂಡ್ ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮ್ ಪ್ರಾಯೋಗಿಕ ಪರೀಕ್ಷೆ 6/2023 28/2023 ನಡೀತಿದೆ. ಸೆಕೆಂಡ್ ಪಿ ಯು ಸಿ ಪ್ರಿಪರೇಟರಿ ಎಕ್ಸಾಮ್ ಬಂದುಬಿಟ್ಟು 13/1/2023 4/2/2023 ಒಳಗೆ ನಡಿಬೇಕು ಅಂತ ಆದೇಶ ಮಾಡಿದ್ದಾರೆ. ಈ ಆದೇಶದಿಂದ ಅನ್ವಯ ನಿಮಗೆ ನಡೀತದೆ. ಪ್ರಥಮ ಪಿ ಯು ಸಿ ಆನ್ಯಲ್ ಎಕ್ಸಾಮ್ ಬಂದುಬಿಟ್ಟು 22/2023 4/3/2023 ಮಧ್ಯದಲ್ಲಿ ಮಾಡಬೇಕು. ದ್ವಿತೀಯ ಪಿ ಯು ಸಿ ಆನ್ಯಲ್ ಎಕ್ಸಾಮ್ 9/3/2023 29/3/2023 ಈ ಮಧ್ಯದಲ್ಲಿ ನಿಮಗೆ ನಡೀತದೆ ಅಂತೇಳಿ ಸೂಚನೆ ನೀಡಿದ್ದಾರೆ. ಇಲ್ಲಿ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಶೇಕಡ 100% ಸಿಲೆಬಸ್ ಇರುತ್ತೆ ಅಂತ ಹೇಳಿದ್ದಾರೆ. ಈ 100 ಸಿಲೆಬಸ್ ಅನುಗುಣವಾಗಿ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಇಲ್ಲಿ ದ್ವಿತೀಯ ಪಿ ಯು ಸಿ ಪ್ರಾಯೋಗಿಕ ಪರೀಕ್ಷೆಗೆ ಅಗತ್ಯವಿರುವ ಉತ್ತರ ಪತ್ರಿಕೆಗಳನ್ನು ಜನವರಿ 3ನೇ ವಾರದಲ್ಲಿ ನಾವು ರವಾನಿಸ್ತೀವಿ ಅಂತ ಹೇಳಿದ್ದಾರೆ. ಪ್ರಥಮ ಪಿ ಯು ಸಿ ಪರೀಕ್ಷೆಗೆ ಆಯಾ ಜಿಲ್ಲಾ ಉಪನಿರ್ದೇಶಕ ನೇತೃತ್ವದಲ್ಲಿ ಸಿದ್ಧಪಡಿಸಿದ ಪರೀಕ್ಷೆ ನಡೆಸ್ತಾರೆ. ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ನಿಮಗೆ ಪ್ರಥಮ ಪಿ ಯು ಸಿ ಪರೀಕ್ಷೆ ನಡೀತದೆ ಅಂತೇಳಿ ಇಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ನೋಡ್ಬೋದು ಇಲ್ಲಿ ಪರೀಕ್ಷಾ ಕೇಂದ್ರಗಳಲ್ಲಿ ಏನೇನು ಅಂತ ಹೇಳಿದರೆ, ಇಂಟರ್ನೆಟ್ ಸೌಲಭ್ಯ ಅಲ್ಲ, ಇದು ನಿಮ್ಮ ಕಾಲೇಜು ಮಂಡಳಿಯವರಿಗೆ ಅನ್ವಯಿಸುತ್ತದೆ. ಯೂಸರ್ ಐ ಡಿ ಮತ್ತು ಇಲ್ಲಿ ನೋಡೋದಾದರೆ ಎಲ್ಲ ಪರೀಕ್ಷಾ ಕೇಂದ್ರಗಳಿಗೆ CCTV ಕಡ್ಡಾಯ, ಎಲ್ಲ 5 ಥರ ಘಟನೆ ನೋಡಬಾರ್ದು. ಇಲ್ಲಿ ವಿಡಿಯೋ ಮೂಲಕ ದಾಖಲಾತಿ ಸಂರಕ್ಷಿಸಬೇಕು ಅಂತೆಲ್ಲ ಹೇಳಿದ್ದಾರೆ. ಸಮಿತಿ ರಚನೆ ಮಾಡಬೇಕು ಎಲ್ಲ ಹೇಳಿದ್ದಾರೆ, ನೀವು ನೋಡ್ಕೋಬೇಕು. ಎಕ್ಸಾಮ್ ಸ್ವಲ್ಪ ನಿಮಗೆ 23 ಪ್ರಾಕ್ಟಿಕಲ್ ಎಕ್ಸಾಮ್ ಹಾಜರಾಗುವ ವಿದ್ಯಾರ್ಥಿಗಳು ಕಾಲೇಜವರು ಕಡ್ಡಾಯವಾಗಿ ಪ್ರವೇಶ ಪತ್ರವನ್ನು ವಿತರಣೆ ಮಾಡಬೇಕು ಅಂತ ಆಯಾ ವಿದ್ಯಾರ್ಥಿಗಳಿಗೆ ಹೇಳಿದ್ದಾರೆ. ಉತ್ತರ ಪತ್ರಿಕೆಗಳು ಪ್ರಥಮ ಪಿ ಯು ಸಿ ಆಯಾ ಕಾಲೇಜುಗಳಲ್ಲಿ ಪ್ರಾಯೋಗಿಕ ಪರೀಕ್ಷೆಗಳು ತಾತ್ವಿಕ ಪರೀಕ್ಷೆಯನ್ನು ಮೊದಲು ನಡೆಸಬೇಕು ಅಂತ ಹೇಳಿದ್ದಾರೆ. ಒಬ್ಬರು ಪರೀಕ್ಷಕರು ಇನ್ನೊಬ್ಬರು ಹೊರಗಡೆಯವರು, ಇಂಟರ್ನಲ್ ಒಬ್ಬರು ಎಕ್ಸ್ಟರ್ನಲ್ ಒಬ್ಬರು ಇರಬೇಕು. ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಯಾವುದೇ ಕಾರಣಕ್ಕೂ ಅನಧಿಕೃತ ಚಟುವಟಿಕೆ ನಡೀಬಾರ್ದು ಪರೀಕ್ಷಾ ಸಮಯದಲ್ಲಿ ಅಂತ ಪ್ರಥಮ ಪಿ ಯು ಸಿ ದ್ವಿತೀಯ ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಹೇಳಿದ್ದಾರೆ. ಅನುತ್ತೀರ್ಣ ಉತ್ತೀರ್ಣದ ಬಗ್ಗೆ ಎಲ್ಲ ನೋಡಿದ್ದಾರೆ, ನೀವು ನೋಡ್ಬೋದು. ಇದೇ ರೀತಿ ನಿಮಗೆ ಪ್ರಾಯೋಗಿಕ ಪರೀಕ್ಷೆ ನಡೆಸುವ ಪ್ರತಿದಿನ 9-11 ಗಂಟೆ, 12-2 ಗಂಟೆ, 3-5 ಗಂಟೆ 3 ತಂಡಗಳನ್ನು ಮಾಡಿ ನಿಮಗೆ ಪ್ರಾಯೋಗಿಕ ಪರೀಕ್ಷೆಯನ್ನು ನಡೆಸಬೇಕು ಅಂತೇಳಿ ತಿಳಿಸಿದ್ದಾರೆ. ಅಂಕಪಟ್ಟಿ ಇಬ್ಬರು ಸಹಿ ಹಾಕಬೇಕು, ಏನೆಲ್ಲ ರೂಲ್ಸ್ಗಳನ್ನು ಕೂಡ ತಂದಿದ್ದಾರೆ. ಇದು ನಿಮ್ಮ ಕಾಲೇಜವರು ಅನೌನ್ಸ್ಮೆಂಟ್ ಮಾಡ್ತಾರೆ. ಈಗ ನಿಮಗಂತೂ ಕ್ಲಾರಿಫಿಕೇಶನ್ ಸಿಕ್ತು, ಬೋರ್ಡ್ ಅವರು ರಿಲೀಸ್ ಮಾಡಿರೋ ಪ್ರಕಾರ ನಿಮಗೆ ಆ ಡೇಟಲ್ಲಿ ನಿಮಗೆ ಪರೀಕ್ಷೆಗಳು ಕೂಡ ನಡೀತವೆ ಅಂತ ಹೇಳಿ ತಿಳಿಸಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.